ರಾಮನಗರದ ರಾಮಾಯಣ ಸದನದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ರಾಮನಗರದಲ್ಲಿ ವಕೀಲರು ಹಾಗೆ ಪೊಲೀಸರ ನಡುವೆ ಒಂದಿಷ್ಟು ಸಂಘರ್ಷ ಏರ್ಪಟ್ಟಿರುವಂಥದ್ದು, ಅದು ದೊಡ್ಡ ಮಟ್ಟಿಗೆ ಪ್ರತಿಭಟನಾ ಸ್ವರೂಪಕ್ಕೆ ಕೂಡ ಹೋಗಿರುವಂಥದ್ದು. ಇದ್ರ ಬಗ್ಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ಗಲಭೆ, ಈ ಗಲಾಟೆ, ಈ ಪ್ರತಿಭಟನೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಬಗ್ಗೆ ಏನು ಸದನದಲ್ಲಿ ಚರ್ಚೆ ಆಯಿತು, ನಾನು ಕೆಲವು ಮಾಹಿತಿಗಳನ್ನು ಮತ್ತು ಉತ್ತರವನ್ನು ಕೊಟ್ಟಿದ್ದೆ. ಆದರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಕೂಡ ನಮಗೆ ಉತ್ತರ ಸಮಂಜಸವಾಗಿಲ್ಲ, ಅಧಿಕಾರಿ ಸಬ್ ಇನ್ಸ್ಪೆಕ್ಟ್ರು ತಪ್ಪು ಮಾಡಿದ್ದಾನೆ, ಅವನು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ, ಕೇಸ್ಗಳನ್ನು ರಿಜಿಸ್ಟರ್ ಮಾಡುವಾಗ ತಾರತಮ್ಯ ಮಾಡಿದ್ದಾನೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಹೇಳಿದಾದಮೇಲೆ ಅವರು ಅವರನ್ನು ಅಮಾನತ್ ಮಾಡಬೇಕು ಅಂತ ಕೂಡ ಬೇಡಿಕೆಯನ್ನು ಒತ್ತಾಯವನ್ನು ಮಾಡಿದರು. ಅಲ್ಲಿ ರಾಮನಗರದಲ್ಲಿ ವಕೀಲರೆಲ್ಲರೂ ಕೂಡ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿ ಇವತ್ತು ಬೆಂಗಳೂರಲ್ಲಿ ಬಂದು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ. ಆದ್ದರಿಂದ ಸರ್ಕಾರ, ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಆ ಅಧಿಕಾರಿ ತನ್ವೀರ್ ಹುಸೇನ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ. ಚನ್ನಪಟ್ಟಣದ DYSP ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂಥೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ, ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು, ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಯಾಕೆಂದರೆ ಅಲ್ಲಿ ಅವರಿಂದನೇ ಅವರು ಇಸ್ ಎನ್ ಹ್ಯಾಬಿಚುವಲ್ ಅಫೆಂಡರ್, ಅವರು ಹಿಂದೆ ಕೂಡ ಇಂಥ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ದರು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೃಹ ಸಚಿವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಕೊಡೋಕ್ಕೆ ನಿಮ್ಮದು ಅದರಲ್ಲಿ ಭಾಳಷ್ಟು ಪಾತ್ರ ಇದೆ ಅಂತ ನಿಮಗೂ ಮೊದಲನೇದಾಗಿ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ನಾವು ನಿನ್ನೆ ಸಂಧಾನ ಸಭೆ ಮಾಡಿದಾಗ ನೀವು ಮೊದಲನೇ ಬಾರಿಗೆ ನಮ್ಮನ್ನೆಲ್ಲ ಕರೆದು ಸಂಧಾನ ಮಾಡಿ ಪ್ರತಿ ಸಲ ನಾನು ಕರೀತೇನೆ, ಮೊದಲನೇ ಬಾರಿ ಪಕ್ಷ ನಾಯಕರು ಎಲ್ಲಾ ಟೈಮ್ನಲ್ಲಿ ನೀವು ಅವರಿಗೆ ಹೆಚ್ಚು ಒತ್ತು ಕೊಟ್ಟರು, ಮೊದಲನೇ ಬಾರಿ ಅಂತ ಅವರಲ್ಲ, ಇದು ಎಂಥದ್ದು ಈ ಅಧಿವೇಶನದಲ್ಲಿ, ಈ ಅಧಿವೇಶನದಲ್ಲಿ ಮೊದಲ ಬಾರಿ ಅಂತಂದೆ. ಅದನ್ನ ಸೇರಿಸ್ಕೊಬೇಕು ನೀವೆಲ್ಲ, ತಾವು ಕರೆದು ಸರ್ಕಾರಕ್ಕೂ ತಿಳಿ ಹೇಳಿ, ಈ ಥರದ ಅಬೆಚುಲ್ ಅಂದರೆ ಪ್ರತಿ ಬಾರಿನೂ ಈ ಥರ ತಪ್ಪುಗಳು ಮಾಡೋ ಅಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ನಿನ್ನೆ ನಮ್ಮ ಸಪೋರ್ಟ್ ಮಾಡಿದ್ದೀರಾ.